ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನಿವತ್ತು ಸ್ಯಾರಿಗೆ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಇದು ಕಲರ್ ಬಂದು ಬ್ಲೂ ಕಲರಲ್ಲಿದೆ. ಇದು ಸ್ಯಾರಿ ಪೂರ್ತಿ ಒಂದೇ ಕಲರ್ ಇರೋದ್ರಿಂದ ಬಾರ್ಡರು ಮತ್ತು ಜರಿ ಬಂದು ಕಾಪರ್ ಕಲರಲ್ಲಿದೆ ನೋಡಿ. ಇದು ಸ್ಯಾರಿ ಫುಲ್ ಡಿಸೈನ್ ಕೊಟ್ಟಿದ್ದಾರೆ ಕಾಪರ್ ಕಲರಲ್ಲಿ. ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ಮೊದಲಿಗೆ ನಾನು ಕಾಪರ್ ಕಲರ್ ಥ್ರೆಡ್ನ ಏಳೇಳೆ ತೊಗೊಂಡು ಗಂಟಾಕಿಟ್ಕೊಂಡಿದ್ದೀನಿ. ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೀಡಲ್ ನಂಬರ್ 9 ತೊಗೊತಾ ಇದ್ದೀನಿ. ಗಂಟಾಕಿಟ್ಕೊಂಡಿದ್ಮಲ್ಲ ಅದೇ ಪ್ಲೇಸಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ಇವಾಗ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ 5 ಚೈನ್ ಹಾಕ್ಕೋಬೇಕು. 5 ಆದರೂ ಹಾಕ್ಕೋಬೋದು, ನೀವು 4 ಚೈನ್ ಆದ್ರೂ ಹಾಕ್ಕೋಬೋದು. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ನೋಡಿ. ಇವಾಗ 5 ಚೈನ್ ಹಾಕಿದ ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದ ನಂತರ ಅಲ್ಲಿಂದ 8 ಚೈನ್ ಹಾಕ್ಕೋಬೇಕು. 7 ಚೈನ್ ಆದರೂ ಹಾಕ್ಕೋಬೋದು, 8 ಚೈನ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ 8 ಚೈನ್ ಹಾಕ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಂಡು ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶದಿಂದ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಲಾಕ್ ಹಾಕಿದ ನಂತರ ಅಲ್ಲಿಂದ 8 ಚೈನ್ ಹಾಕ್ಕೋಬೇಕು. 8 ಚೈನ್ ಹಾಕಿದ ನಂತರ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು, ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಿಂದ. ಒಂದ್ಸಲ ಲಾಕ್ ಮಾಡ್ಕೊಂಡಿದ ನಂತರ ಅಲ್ಲಿಂದ ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಇದು ಬೇಸ್ ಲೈನ್ ಫ್ರೆಂಡ್ಸ್. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟ್ ಬೇಸ್ ಲೈನ್ನ ನೋಡಿ. ಈ ಥರ ಯು ಶೇಪಲ್ಲಿ ಬರುತ್ತೆ. ಒಂದು 5 ಚೈನು, ಒಂದು 8 ಚೈನ್, ಒಂದು 5 ಚೈನ್, ಒಂದು 8 ಚೈನ್, ಈ ಥರ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಎಂಡಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಸ್ಪೇಸ್ ಉಳಿದಿದೆ, ಅದಕ್ಕೋಸ್ಕರ ನಾನಲ್ಲಿ ಪಕ್ಕಪಕ್ಕದಲ್ಲೇ 3 ಸಲ ನಾನು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. 3 ಸಿಂಗಲ್ ಕ್ರೋಶ ಲಾಕ್ ಮಾಡಿಕೊಂಡು 3 ಅಥವಾ 2 ಚೈನ್ಸ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ. ಇವಾಗ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಸೆಕೆಂಡ್ ಸ್ಟೆಪ್ನು ಕೂಡ ಸೇಮ್ ಕಲರ್ ದಾರದನ್ನೇ ತೊಗೊಂಡಿದ್ದೀನಿ. ಅಂದರೆ ಕಾಪರ್ ಕಲರ್ ದಾರ ತೊಗೊಂಡ್ಬಿಟ್ಟು ಫಸ್ಟ್ ಬೇಸ್ ಲೈನ್ನ ಸ್ಟಾರ್ಟ್ ಮಾಡಿದ್ನಲ್ಲ ಅದೇ ಪ್ಲೇಸಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಬೇಸ್ ಲೈನಲ್ಲಿ 5 ಚೈನ್ ಹಾಕ್ಕೊಂಡಿದ್ವಲ್ವ, ಆ 5 ಚೈನ್ ಗ್ಯಾಪ್ ಒಳಗಿಂದ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ ಅದ್ರ ಪಕ್ಕದಲ್ಲೇ ಇನ್ನೂ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ಹೋಲೊಳಗಿಂದ ಬಂದು ಆ 5 ಚೈನಲ್ಲಿ ನಾವು 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ 8 ಚೈನ್ ಗ್ಯಾಪ್ ಇದೆ ಅಲ್ಲ, ಆ 8 ಚೈನ್ ಗ್ಯಾಪ್ ಒಳಗಿನಿಂದ ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ 8 ಚೈನ್ ಗ್ಯಾಪಲ್ಲಿ ನಾನು 14 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಟ್ರಿಬಲ್ ಕ್ರೋಶ ಬೇಕಾದರೆ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೆಂತಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಡಬಲ್ ಕ್ರೋಶ ಶಾರ್ಟಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ಲೆಂತ್ ಬೇಕಂತಂದರೆ ತ್ರಿಬಲ್ ಕ್ರೋಶದಲ್ಲಿ ನೀವು ಇದು ಡಿಸೈನ್ನ ಮಾಡ್ಕೋಬೋದು. ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು 2 ದಾರನ ಬಿಡಬೇಕು, ಮತ್ತು 2 ದಾರನ ಬಿಡಬೇಕು. 2 ಟೈಮ್ಸ್ 2 ದಾರನ ಬಿಟ್ಟವಾಗ ಇದು ಡಬಲ್ ಕ್ರೋಶ ಆಗುತ್ತೆ. ಇದೇ ಥರ ಇಲ್ಲಿ 14 ಟೈಮ್ಸು ಡಬಲ್ ಕ್ರೋಶ ಮಾಡಿಕೊಂಡು ಈ ಆ್ಯಶ್ನ ಕಂಪ್ಲೀಟ್ ಮಾಡ್ಕೋಬೇಕು. 8 ಚೈನ್ ಗ್ಯಾಪ್ ಒಳಗೆ 15 ಅಥವಾ 16 ಟೈಮ್ ಬೇಕಾದರೆ ನಾವು ಡಬಲ್ ಕ್ರೋಶ ಕಂಬಗಳು ಮಾಡ್ಕೋಬೋದು. ನಾನಿಲ್ಲಿ 14 ಟೈಮ್ಸ್ ಕಂಬಗಳು ಮಾಡ್ಕೊಂಡಿದ್ದೀನಿ. ಈ ಆರ್ಸ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನನಗೆ ಯಾವ ಥರ ಕಾಣಿಸುತ್ತೆ ಅಂತ. ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಗ್ಯಾಪ್ ಒಳಗೆ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಆರ್ಚ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವಾಗ 5 ಚೈನ್ ಒಳಗೆ 2 ಅಥವಾ 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 5 ಚೈನ್ ಆಗಿದ ನಂತರ ಒಂದು ಸಿಂಗಲ್ ಕ್ರೋಶ ಲಾಕ್ ಇದೆ ಅಲ್ವಾ, ಅಲ್ಲಿ ಲಾಕ್ ಮಾಡಬಾರ್ದು. ಪಕ್ಕದ 8 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿನೇ ಡೈರೆಕ್ಟಾಗಿ ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗೆ 3 ಅಥವಾ 2 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಾನಿಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ.
ಏಟ್ ಚೈನ್ ಗ್ಯಾಪ್ ಒಳಗೆ ಸೆಕೆಂಡ್ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಎರಡು ಆರ್ಚು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೆಕೆಂಡ್ ಸ್ಟೆಪ್ನ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಸ್ಟೆಪ್ಪು. ಇದು ರಾಂಗ್ ಸೈಡಿಂದ, ಇದು ರೈಟ್ ಸೈಡಿಂದ. ಎಂಡಲ್ಲಿ ಬಂದು ಫೈವ್ ಚೈನ್ ಗ್ಯಾಪ್ ಒಳಗೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷ ಮಾಡಿಕೊಂಡು ಕಿರೋ ಕಡೆ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿ ಡಿಸೈನ್ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮೂರನೇ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಯಾರಿ ಕಲ್ಲರ್ ಬಂದು ಬ್ಲೂ ಕಲ್ಲರು, ಅದೇ ಕಲ್ಲರ್ ಥ್ರೆಡ್ನ ಏಳೇಳು ಥರ ತೊಗೊಂಡ್ಬಿಟ್ಟು ಮೊದಲಿಗೆ ಗಂಟು ಹಾಕ್ಕೊಂಡು ಗಂಟು ಹಾಕಿದ ಪ್ಲೇಸಲ್ಲೇ ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದೀನಿ. ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರೀ ಟೈಮ್ಸು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದೆ ಅಲ್ಲ, ಆ ತ್ರೀ ಸಿಂಗಲ್ ಕ್ರೋಷ ಮಧ್ಯ ಒಂದೊಂದು ಸಿಂಗಲ್ ಕ್ರೋಷ ಹಾಕ್ಕೋಬೇಕು. ನೋಡಿ ಇವಾಗ ತ್ರೀ ಟೈಮ್ಸು ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಅಲ್ಲಿ ಆರ್ಚ್ ಸ್ಟಾರ್ಟ್ ಆಗಿದೆ ಅಲ್ವಾ, ಅದು ಫಸ್ಟು ಹೋಲಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಷ ಮಾಡಿಕೊಂಡು ನಂತರ ಅಲ್ಲಿ ಟೂ ಚೈನ್ಸ್ ಹಾಕೋಬೇಕು. ಟೂ ಚೈನ್ಸ್ ಹಾಕ್ಕೊಂಡು ನಂತರ ಪಕ್ಕದ ಹೋಲಲ್ಲಿನೇ ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಮತ್ತೆ ಟೂ ಚೈನ್ಸ್ ಹಾಕೋಬೇಕು, ಮತ್ತೆ ಪಕ್ಕದ ಹೋಲಲ್ಲೇ ಒಂದು ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಪಕ್ಕದ ಹೋಲಲ್ಲೇ ಸಿಂಗಲ್ ಕ್ರೋಷ ಮಾಡಿಕೊಂಡೆ, ಮತ್ತೆ ಇವಾಗ ಟೂ ಚೈನ್ಸ್ ಹಾಕ್ಕೊಂಡು ಮತ್ತೆ ಪಕ್ಕದ ಹೋಲಲ್ಲಿ ನಾನಿವಾಗ ಸಿಂಗಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ ಬಂದು ಜಿಗ್ಜಾಗ್ ಟೈಪ್ ಕಾಣಿಸುತ್ತೆ ನಮಗೆ. ಒಂದು ಸಿಂಗಲ್ ಕ್ರೋಷ ಮಾಡಬೇಕು, ಮತ್ತು ಟೂ ಚೈನ್ಸ್ ಹಾಕೋಬೇಕು, ಮತ್ತು ಪಕ್ಕದ ಹೋಲಲ್ಲೇ ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಇದೇ ಥರ ಸಿಕ್ಸ್ ಟೈಮ್ ಮಾಡ್ಕೋಬೇಕು. ಸಿಕ್ಸ್ ಟೈಮ್ ಮಾಡ್ಕೊಂಡಿದ್ದ ನಂತರ ಈ ಥರ ಕಾಣಿಸ್ತಿದೆ ನೋಡಿ ಡಿಸೈನು. ಇದು ಒಂಥರ ಪೀಕೋ ಥರನೂ ಕಾಣಿಸುತ್ತೆ, ಮತ್ತು ಜಿಗ್ಜಾಗ್ ಟೈಪು ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ನಾವು ತ್ರೀ ಚೈನ್ಸ್ ಅಥವಾ ಫೋರ್ ಚೈನ್ಸ್ ಹಾಕೋಬೇಕು. ನಾನಿಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ. ಫೋರ್ ಚೈನ್ ಹಾಕ್ಕೊಂಡು ಒಂದು ಹೋಲ್ ಬಿಟ್ಬಿಟ್ಟು ಎರಡನೇ ಹೋಲಲ್ಲಿ ನಾವು ಸಿಂಗಲ್ ಕ್ರೋಷ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡಿದ ನಂತರ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಬಂದು ನಮಗೆ ಕುಚ್ಚು ಬರುತ್ತೆ. ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿದ ನಂತರ ಟೂ ಚೈನ್ಸ್ ಹಾಕಿ ಪಕ್ಕದ ಹೋಲಲ್ಲೇ ಒಂದ್ಸಲ ಸಿಂಗಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದ ನಂತರ ಟೂ ಚೈನ್ಸ್ ಹಾಕೋಬೇಕು. ಟೂ ಚೈನ್ಸ್ ಹಾಕ್ಕೊಂಡು ಪಕ್ಕದ ಹೋಲಲ್ಲೇ ಒಂದು ಸಿಂಗಲ್ ಕ್ರೋಷ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಆರ್ಚನ್ನು ಎಂಡ್ ಮಾಡ್ಕೋಬೇಕು. ಆರ್ಚ್ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಮತ್ತು ಪಕ್ಕದ ಹೋಲಲ್ಲಿನೇ ಒಂದ್ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಹೋಲ್ ಗ್ಯಾಪ್ ಬಿಟ್ಬಿಟ್ಟು ಮತ್ತು ಪಕ್ಕದ ಹೋಲಿಗೆ ಅಂದರೆ ಒಂದು ಹೋಲ್ ಗ್ಯಾಪ್ ಬಿಡಬೇಕು. ಒಂದು ಹೋಲ್ ಗ್ಯಾಪ್ ಬಿಟ್ಬಿಟ್ಟು ಪಕ್ಕದ ಹೋಲಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದ ನಂತರ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ ನಾನು, ಲೀಫ್ ಬೀಡ್ಸ್. ಇವಾಗ ದಾರನ ಮೇಲೆ ಮಾಡಿ ಲೀವ್ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ನಂತರ ಬೀಡ್ ಲಾಕ್ ಮಾಡಿದರೂ ನಡೆಯುತ್ತೆ, ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ನಾನಿಲ್ಲಿ ಬೀಡ್ ಲಾಕ್ ಮಾಡಿಲ್ಲ, ಡೈರೆಕ್ಟಾಗಿನೇ ಮತ್ತೆ ಒಂದು ಸಿಂಗಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ ಪಕ್ಕದ ಹೋಲಲ್ಲಿ ಹೋಗಿ. ಟೂ ಟೈಮ್ಸ್ ಸಿಂಗಲ್ ಕ್ರೋಷ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಆರ್ಚ್ಗೆ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೀಡ್ ಹಾಕಿದ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರೀ ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ವಲ್ವ, ಆ ಹೋಲ್ ಒಳಗಡೆ ಟೂ ಟೈಮ್ಸ್ ಸಿಂಗಲ್ ಕ್ರೋಷ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಟೂ ಚೈನ್ಸ್ ಹಾಕ್ಕೊಂಡು ಪಕ್ಕದ ಹೋಲಲ್ಲೇ ಒಂದು ಸಿಂಗಲ್ ಕ್ರೋಷ ಮಾಡಿಕೊಂಡು ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಈ ಆರ್ಚ್ ಮೇಲಿನ ಡಿಸೈನು ನಾವು ಸಿಕ್ಸ್ ಟೈಮ್ ಆದರೂ ಮಾಡ್ಕೋಬೋದು, ಫೈವ್ ಟೈಮ್ಸ್ ಆದರೂ ಮಾಡ್ಕೋಬೋದು. ಅಂದರೆ ಕುಚ್ಚು ಬರುತ್ತಲ್ವ ಮಧ್ಯದಲ್ಲಿ, ಕುಚ್ಚಿನ ಅಕ್ಕಪಕ್ಕ ಪೀಕೋ ಅಥವಾ ಜಿಗ್ಜಾಗ್ ಟೈಪ್ ಅಂತ ಹೇಳಿದ್ನಲ್ವ, ಈ ಡಿಸೈನ್ನ ಫೈವ್ ಟೈಮ್ಸ್ ಆದರೂ ಮಾಡ್ಕೋಬೋದು, ಸಿಕ್ಸ್ ಟೈಮ್ಸ್ ಆದರೂ ಮಾಡ್ಕೋಬೋದು. ಈ ಸ್ಟೆಪ್ಪಲ್ಲಿ ಬೀಡ್ನ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬೋದು, ಇಲ್ಲ ಅಂದರೆ ಪೀಕೋ ಡಿಸೈನ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಲೀವ್ ಬೀಡ್ನ ಯೂಸ್ ಮಾಡಿದ್ದೀನಲ್ವ, ಆ ಪ್ಲೇಸಲ್ಲಿ ನೀವು ರೌಂಡ್ ಬೀಡ್ ಆದರೂ ಯೂಸ್ ಮಾಡ್ಬೋದು, ಲೆಂತಿ ಬೀಡ್ ಆದ್ರೂ ಯೂಸ್ ಮಾಡ್ಕೋಬೋದು. ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಇವಾಗ ಎರಡು ಆರ್ಚು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಆರ್ಚ್ ಮೇಲೆ ಕುಚ್ಚು ಬರೋದ್ರಿಂದ
ಎರಡು ಆರ್ಚ್ ಮಧ್ಯದಲ್ಲಿ ಲೀವ್ ಬೀಡ್ನ ಹಾಕಿದ್ದೀನಿ. ಇವಾಗ ಡಿಸೈನ್ ಹೆಂಡಲ್ಲಿ ಬಂದು ಸಿಂಗಲ್ ಕ್ರೋಷ ಹಾಕಿಬಿಟ್ಟು ಟೂ ಚೈನ್ಸ್ ಹಾಕಿ ದಾರನ ಕಟ್ ಮಾಡಿ ಡಿಸೈನ್ ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವ, ಇದನ್ನು ಬಂದು ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡು ಗಮ್ ಮಾಡ್ಕೋಬೇಕು. ಎರಡು ಆರ್ಚ್ ಮಧ್ಯದಲ್ಲಿ ಕುಚ್ಚು ಬಂದಿದ್ದಿದ್ರೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವ ಎಂಡಲ್ಲಿ, ಅದನ್ನು ಕುಚ್ಚು ಒಳಗೆ ಸೇರಿಸ್ಕೋಬೋದಿತ್ತು. ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಗಮ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಬಿಡ್ಬೋದು ನೀವು, ಕುಚ್ಚು ಬೇಡ ಅಂತ ಅನ್ನೋರು. ಇದು ಬಂದು ರೈಟ್ ಸೈಡಿಂದ ಡಿಸೈನು, ಇದು ಬಂದು ರಾಂಗ್ ಸೈಡಿಂದ ಈ ಥರ ಕಾಣಿಸ್ತಿದೆ. ನೋಡಿ ನೋಡಿ, ರಾಂಗ್ ಸೈಡಿಂದನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಇವಾಗ ಕುಚ್ಚು ಹಾಕಿದ್ಮೇಲೆ ಈ ಥರ ಕಾಣಿಸ್ತಿದೆ ನೋಡಿ. ಆರ್ಚ್ ಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕಾದರೆ ನೀವು ಸ್ಟಿಕ್ ಮಾಡ್ಕೋಬೋದು, ಅಥವಾ ಇನ್ನೂ ನಿಮಗೆ ಗ್ರ್ಯಾಂಡ್ ಬೇಕು ಅಂತಂದರೆ ಆರ್ಚ್ ಮಧ್ಯದಲ್ಲಿ ಎಡ್ ಚೈನ್ ಗ್ಯಾಪ್ ಇದೆಯಲ್ವ ಬೇಸ್ ಲೈನಲ್ಲಿ, ಆ ಪ್ಲೇಸಿಗೆ ನೀವು ಬೀಡ್ ಅಥವಾ ಸ್ಟೋನ್ ಬೇಕಾದ್ರೇ ಸ್ಟಿಕ್ ಮಾಡ್ಕೋಬೋದು. ಈ ಡಿಸೈನ್ಗೆ 600-700 ತನಕ ಚಾರ್ಜ್ ಮಾಡ್ಬೋದು. ಈ ಆರ್ಚ್ ಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಅಂಟಿಸಿದ್ರೆ ಇನ್ನೂ ಒಂದು 50 ರುಪೀಸ್ ಜಾಸ್ತಿ ತೊಗೋಬೋದು. ಈ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಜಾಸ್ತಿ ಕಡಿಮೆ ಬೇಕಾದರೆ ಮಾಡ್ಕೋಬೋದು. ಡಿಸೈನ್ ಎಂಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಉಳಿದಿತ್ತು ಅಂತ ಹೇಳಿದಲ್ಲ, ಆ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೊಂಡಿರೋದು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ ಡಿಸೈನು. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ, ಈ ಡಿಸೈನ್ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.